ಬಸ್ಸು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಯಾಗ ಸ್ಟೋರಿ ಕ್ರಿಕೆಟಿಂಗ್ ಎಲ್ಲರಿಗೂ ಸ್ವಾಗತ ಚಟಾಪಟ ಮುಂಚೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ವಿಸಿಟ್ ಆಗಿದ್ರ ಅಂದ್ರೆ ಹಂಗೆ ಬೆಲೆಕನ್ ಕ್ಲಿಕ್ ಮಾಡಿದ ಮಾತ್ರ ಮರಿಬೇಡಿ ಓಕೆ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಇವಾಗ ಸ್ಟ್ರೈಟ್ ಅಭ್ಯರ್ ವರ್ಲ್ಡ್ ಕಪ್ ಸೆಲೆಕ್ಷನ್ ರಿಲೇಟೆಡ್ ಅಪ್ಡೇಟ್ ಬರ್ತದೆ ಲಾಸ್ಟ್ ವಿಡಿಯೋ ಪ್ರಾಬ್ಲಿ ನೋಡುತ್ತಿರ ಅಂತ ಅನ್ಕೊಂಡಿದ್ದೀನಿ ಇವಾಗ ಇನ್ನ ಪ್ರಿಸೈಸ್ ಆಗಿ ಸ್ವಲ್ಪ ಅಪ್ಡೇಟ್ ಬರ್ದೆ ಶುಭ್ಮನ್ ಗಿಲ್ ಏನೋ ಬ್ಯಾಕಪ್ ಓಪನರ್ ಆಗಿ ಇರಬಹುದು ಅನ್ನೋ ತರ ಅಪ್ಡೇಟ್ ಬರ್ತಾ ಇದೆ ಇವರು ಅಂದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಏನು ಓಪನ್ ಮಾಡ್ತಾರೆ ಅಂತ ರ್ಯೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತದೆ ಅದರಿಂದ ಇವರು ಸ್ವಲ್ಪ ಬ್ಯಾಕ್ ಫುಟಲ್ಲಿ ಉಳ್ಕೊಂಡು ಅಂದರೆ ಇವರು ಉಳ್ಕೊತಿದ್ದಾರೆ ಅಂತಲ್ಲ ಬಿ ಸಿ ಸಿ ಐ ಥರ ಯೋಚನೆ ಮಾಡ್ತಿದೆ ಯಾಕಂದರೆ ಅಷ್ಟೊಂದು ಪುಡಾಂಗ್ ಪರ್ಫಾರ್ಮೆನ್ಸ್ ಹೌದು ಬಂದರೆ ಒಂದೆರಡು ಮ್ಯಾಚ್ ಚೆನ್ನಾಗಿ ಆಡಿದರೆ ಶುಭನ್ಗೆ ಇಲ್ಲ ಅಂತಲ್ಲ ಬಟ್ ಆದರೂ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಏನು ಇನ್ನೂ ಬಂದಿಲ್ಲ ಅವರಿಂದ ಸೊ ಆದ್ದರಿಂದ ಇವರೇನು ಬ್ಯಾಕಪ್ ಓಪನರ್ ಆಗಿ ಇರಬಹುದು ಅನ್ನೋ ಥರ ಅಪ್ಪಿಟ್ಟು ಬಂದದ್ದು ಜೊತೆಗೆ ಹಾರ್ದಿಕ್ ಪಾಂಡೆ ಇನ್ ಕೇಸ್ ಕೇಸ್ನಾದ್ರು ಅವರು ಬೌಲಿಂಗ್ ಮಾಡಲಿಲ್ಲ ಅಂತಂದರೆ ಇರೆಗ್ಯುಲರ್ ಆಗಿ ಬೌಲಿಂಗ್ ಮಾಡ್ತಿತ್ತು ಅಂದರೆ ಈ ಐ ಪಿ ಎಲ್ ಒಂದು ಮ್ಯಾಚ್ ಮಾಡಿದೆ ಒಂದು ಮ್ಯಾಚ್ ಮಾಡಿದಿಲ್ಲ ಒಂದು ಮ್ಯಾಚ್ ಅಲ್ಲಿ ಮಾಡ್ತಾರೆ ಒಂದು ಮ್ಯಾಚ್ ಇಲ್ಲಿ ಮಾಡ್ತಾ ಹಿಂಗೆ ಹೆಂಗೆ ಮಾಡ್ತಾ ಇರ್ತಾರೆ ಏನಾದ್ರು ಇಲ್ಲಿ ಇರ್ರೆಗ್ಯುಲರ್ ಆಗಿ ಬೌಲಿಂಗ್ ಮಾಡ್ತಾ ಇತ್ತು ಅಂದ್ರೆ ಒಂಥರ ಬ್ರೇಕ್ ನ ತಗೊಂತಾ ಇತ್ತು ಅಂದ್ರೆ ಅವರ ಸೆಲೆಕ್ಷನ್ ಕೂಡ ಡೌಟ್ಫುಲ್ ಆಗಿದೆ ಅಂತ ಅಪ್ಡೇಟ್ ಬಂದು ಜೊತೆಗೆ ರಿಯಾನ್ ಪರಾಗ್ ಅವರ ಸೆಲೆಕ್ಷನ್ ಇದೆ ಇದ್ರ ಮೇಲೆ ಫೋಕಸ್ ನಾವು ಮಡಗಿದರಂತೆ ಬಿಸಿಸಿ ಅವರು ಅಂದ್ರೆ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ರಿಯಾನ್ ಪರಾಗ್ ನ ವರ್ಲ್ಡ್ ಕಪ್ ಗೆ ಇಟ್ಕೊಂಡಿದ್ರಂತೆ ಯಾಕಂದ್ರೆ ಆ ತರ ಪರ್ಫಾರ್ಮೆನ್ಸ್ ಡೊಮೆಸ್ಟಿಕ್ ಅಲ್ಲಿ ಬಂದಿರೋ ಜೊತೆಗೆ ಐಪಿಎಲ್ ಪಿ ಕೂಡ ಬರ್ತಾ ಇರೋದು ಅಭ್ಯಸ್ತಿ ಇರಲೇಬೇಕು ಅಪ್ಡೇಟ್ ಬಿಟ್ಟು ಶ್ರೇಯಸ್ ಅಯ್ಯರ್ ಗೆ ಒಂದ್ ಸ್ವಲ್ಪ ಹಾರ್ಸ್ ಫೀಲ್ ಖಂಡಿತ ಹಾಗೆ ಆಗುತ್ತೆ ಎಲ್ಲಿದ್ರು ಗುರು ಶ್ರೇಯಸ್ ಅಯ್ಯರ್ ಎಲ್ಲಿಗೆ ಬಂದು ಕೂತ್ಕೊಂಡಿದ್ರೆ ಗುರು ಇವಾಗ ಐ ಪಿ ಎಲ್ ಅಷ್ಟೊಂದಿನ ಪರ್ಫಾರ್ಮೆನ್ಸ್ ಅವರಿಂದ ಬರ್ತಾ ಇಲ್ಲ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು ಶ್ರೇಯಸ್ ಅಯ್ಯರ್ ಅವರ ಮೇಲೆ ಲಾಸ್ಟ್ ವರ್ಲ್ಡ್ ಕಪ್ ಸಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಬಟ್ ಈ ಟಿ ಟ್ವೆಂಟೀಸ್ ಅಂತ ಬಂದಾಗ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಮುಂಚೆ ಇತ್ತು ಬಟ್ ಇವಾಗ ಇವಾಗ ಸಿಕ್ಕಾಪಟ್ಟೆ ಡೌನ್ ಆಗ್ತಾ ಬಂದಿದೆ ಶ್ರೇಯಸ್ ಸೈರ್ಗೆ ಇದು ಒಂದು ಸ್ವಲ್ಪ ಹಾರ್ಶ್ ಫೀಲ್ ಖಂಡಿತ ಆಗೇ ಆಗುತ್ತೆ ಯಾಕಂದರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದ್ರೆ ಏನು ಹಾರ್ಶ್ ಫೀಲ್ ಆಗುತ್ತೆ ಪರ್ಫಾರ್ಮೆನ್ಸ್ ಬಂದ್ರೆ ಹಾರ್ಶ್ ಫೀಲ್ ಆಗಬೇಕು ಈ ಕಡೆ ರಿಯಾಲ್ ಪರಾಗು ಶಿವಮ್ ದೋಬೆ ಅವರು ಇವರು ಎಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾರೆ ನೀನು ಪರ್ಫಾರ್ಮ್ ಮಾಡದೇ ಇರೋನಾ ವರ್ಲ್ಡ್ ಕಪ್ ಹೆಂಗ ಕಾಣಕ್ ಆಗುತ್ತೆ ಆದ್ರಿಂದ ಶ್ರೇಯಸ್ ಅಯ್ಯರ್ ಅವ್ರನ್ನ ವರ್ಡ್ ಕಪ್ ಸೆಲೆಕ್ಷನ್ ಇಂದ ಈಚೆ ಕಡೆ ಇಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಅಪ್ಡೇಟ್ ಬರ್ತದೆ ಮಗ ಅಪ್ಡೇಟ್ ಬ್ರಿ ಇರ್ಫಾನ್ ಪಠಾನ್ ಅವರು ಒಂದು ಹಾಕೊಂಡಿದ್ದಾರೆ ಶಿವಮ್ ದುಬೆ ವರ್ಲ್ಡ್ ಕಪ್ ಏನು ಬೇಕೋ ಅದೇ ತರ ಪರ್ಫಾರ್ಮೆನ್ಸ್ ನೋಡಿದರೆ ಸಿ ಎಸ್ ಮ್ಯಾಚ್ ಗಳ ಗೆಲ್ಲ ಅಂತ ಪವರ್ ಹಿಟ್ಟಿಂಗ್ ಮೇಲೆ ಅವರು ಫೋಕಸ್ ಮಡಗಿದ್ದಾರೆ ಬರೀ ಸಿಕ್ಸ್ ಗಳೇ ಡೀಲ್ ಮಾಡ್ತಿದ್ದಾರೆ ಇದು ಆಕ್ಚುಲಿ ನಮಗೆ ವರ್ಲ್ಡ್ ಕಪ್ ಅಲ್ಲಿ ಯೂಸ್ ಆಗುತ್ತೆ ಅಸ್ಲಾಟ್ ಅವ್ರ ಬರ್ತಾ ಇದ್ದಾರೆ ವರ್ಲ್ಡ್ ಕಪ್ ಅಲ್ಲಿ ಕೂಡ ಅದೇ ಸಾವಿರ ಬಂದ್ರು ಅಂತ ಅಂದ್ರೆ ನಂಬರ್ ನಂಬರ್ ಫೈವ್ ಅಲ್ಲಿ ಬಂತು ಅಂತ ಅಂದ್ರೆ ಇಂಪ್ಯಾಕ್ಟ್ ಚೆನ್ನಾಗಿ ಮಾಡುವಂತ ಸಾಧ್ಯತೆ ಕಾಣಿಸ್ತದೆ ಈ ಲೆಫ್ಟ್ ಹ್ಯಾಂಡರ್ ಲೆಫ್ಟ್ ಹ್ಯಾಂಡರ್ನ ನ ಅಗತ್ಯತೆ ಇದೆ ಅಲ್ಲಿ ಮಿಡ್ಲ್ ಆರ್ಲಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ ರಿಂಕು ಸಿಂಗ್ ಬೇರೆ ಇದಾರೆ ನೋಡಿ ಕಾಂಪಿಟೇಷನ್ ಎಷ್ಟು ಟಫ್ ಆಗಿದೆ ಅಂತ ನೋಡಿ ಶ್ರೇಯಸ್ಯರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ರು ಕೂಡ ಇಲ್ಲಿ ಹೊಸೊಬ್ರು ಯಾವ ತರ ಇಂಪ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಐ ಪಿ ಎಲ್ ಜೊತೆಗೆ ಡೊಮೆಸ್ಟಿಕ್ ಅಲ್ಲಿ ಯಾವ ತರ ಇಂಪ್ಯಾಕ್ಟ್ ಮಾಡಿದ್ರೆ ಶ್ರೇಯಸ್ ಶ್ರೇಯಸ್ಯಾರೆ ಕಳೆದೋಗ್ಬಿಟ್ಟು ಶ್ರೇಯಸ್ಯರ್ ಮಾತ್ರ ಇನ್ನೂ ಸುಮಾರು ಜನ ಕಳೆದೋಗ್ಬಿಟ್ಟಿದಾರೆ ಅದ್ರಲ್ಲಿ ಇವಾಗ ಶ್ರೇಯಸ್ ಕ್ಯಾಟಗರಿ ಕಳವರ ಕ್ಯಾಟಗರಿ ಸೇರಿಕೊಂಡಿದ್ರೆ ಶಿವಂ ದುಬೆ ಸೆಲೆಕ್ಟ್ ಯಾಕೋ ಆಗಲಿ ಡೌಟ್ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇಂಪ್ಯಾಕ್ಟ್ ನ ವೆಸ್ಟ್ ಇಂಡೀಸ್ ಗೆ ಸುನಿಲ್ ನರೇನ್ ಅವರು ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರ ಬಗ್ಗೆ ರೋಮನ್ ಪೌಲ್ ಅವರು ಮಾತಾಡಿದ್ಯಾಚ್ ಆಗ್ಮೇಲೆ ಆರ್ ಆರ್ ತಂಡದ ರೋಮನ್ ಪವಲ್ ಮಾತಾಡಿದರೆ ಕೆ ಆರ್ ತಂಡದ ಸುನಿಲ್ ನರೇನ್ ಅವರ ಬಗ್ಗೆ ಸುನಿಲ್ ನರೇನ್ ಯೂಶ್ಲಿ ನಾವು ಪರ್ಪಲ್ ಅಲ್ಲಿ ನೋಡ್ತಾ ಇದ್ವಿ ಮೇಲ್ಗಡೆ ಬಟ್ ಇವಾಗ ನೋಡಿ ಆರೆಂಜ್ ತರ ನೋಡಬಿಡಿದೆ ಆತರ ಇಂಪ್ಯಾಕ್ಟ್ ಒಂದು ಟೂರ್ನಮೆಂಟ್ ಮಾಡಿದ್ದಾರೆ ಯಾಕೆ ವೆಸ್ಟ್ ಇಂಡೀಸ್ಗೆ ಆಡಬಾರ್ದು ಈ ವರ್ಷ ವರ್ಲ್ಡ್ ಕಪ್ಪಲ್ಲಿ ಅಂತ ಒಂದು ಕ್ವೆಶನು ಬಂದಾಗ ಅದನ್ನು ಹೇಳಿದರೆ ನಾವೆಲ್ಲ ಹೇಳಿಸ್ತಾನೆ ಇದೀವಿ ಸುನಿಲ್ ನಾರಾಯಣಕ್ಕೆ ಕಿವಿಲಿ ಪೋಲಾರ್ ಕೈಲಿ ಹೇಳ್ತಿದ್ದೀನಿ ಆಮೇಲೆ ನಿಕಲಸ್ ಪೂರ್ವನ್ ಕೈಲಿ ಹೇಳ್ತಿದ್ದೀನಿ ಆಮೇಲೆ ಬ್ರಾವೋ ಕೈಲಿ ಹೇಳ್ತಿದ್ದೀನಿ ನಾನಂತೂ ಇದ್ದೀನಿ ಅವ್ರ ಕಿವಿಗೆ ಅದು ಮುಟ್ತಾನೆ ಇಲ್ಲ ಎಲ್ಲರೂ ಒಂಥರ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಒಟ್ನಲ್ಲಿ ಅವ್ರಿಗೆ ಇಂಟರ್ನ್ಯಾಷನಲ್ ಫಾರ್ಮೇಟ್ನ ಆಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಇವಾಗ್ಲೂ ಕೂಡ ಅಂತ ಅದು ಎವಿಡೆಂಟಾಗಿ ಕಾಣಿಸ್ತಿದೆ ಅಪಿಂಡ್ ಬುಫಾ ಶ್ರೇಯಸ್ ಐರ್ಗೆ ದಂಡ ಬಿದ್ದಿದೆ ಗುರು ಬಿ ಕಡೆಯಿಂದ ಹನ್ನೆರಡು ಲಕ್ಷ ಫೈನ್ ಹಾಕಿದರೆ ಏನಕ್ಕೆ ಹನ್ನೆರಡು ಲಕ್ಷ ಹಾಕ್ತಾರೆ ನಾನೇ ಸುಮಾರು ಸಲ ಹೇಳಿದ್ದೀನಿ ಸ್ಲೋವರ್ ಓವರ್ ರೇಟ್ನ ಮೇಂಟೈನ್ ಮಾಡಿದ್ರೆ ಹಾಕ್ತಾರೆ ಹನ್ನೆರಡು ಲಕ್ಷ ಫೈನ್ ಫಸ್ಟ್ ಟೈಮ್ ಈ ಅಫೆನ್ಸ್ ಆಯಿತು ಅಂತ ಅಂದರೆ ಲೆವೆಲ್ ಒನ್ ಅಫೆನ್ಸ್ ಅಲ್ಲಿ ಬುಕ್ ಆಗ್ಬಿಟ್ಟು ಇವಾಗ ಹನ್ನೆರಡು ಲಕ್ಷ ಫೈನ್ ಹಾಕಿಸ್ಕೊಂಡ್ರೆ ಶ್ರೇಯಸ್ ಐರ್ ಅವರು ಸ್ಲೋವರ್ ಓವರ್ ರೇಟ್ ಮಾಡಿದ್ರಿಂದ ಆರ್ ಆರ್ ಮೇಲೆ ಸೊ ಇದೇನೆಲ್ಲರೂ ಹಾಕಿಸ್ಕೊಂತಾರೆ ನೀವು ಅಷ್ಟೇ ಸ್ಪೆಷಲ್ ಏನು ಇಲ್ಲ ನೋಡೋಣ ಇನ್ನ ಯಾರ ಮುಂದೆ ಆಕಸ್ಕೊತಾರೆ ಅಂತ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇಷ್ಟ ಇಷ್ಟ ಆಗಿತ್ತು ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸು ನಿಮ್ಗೆ ಏನೂ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಬಾ